ಉಡುಪಿ ನಗರ ಬಿಜೆಪಿ ಅಧ್ಯಕ್ಷ ರಾಘವೇಂದ್ರ ಕಿಣಿ ಅವರ ಮನೆಗೆ ಮೇಲೆ ಹಾಗೂ ಕಚೇರಿಗೆ ಚುನಾವಣಾಧಿಕಾರಿಗಳು ದಾಳಿ ನಡೆಸಿದ ಘಟನೆ ನಡೆದಿದೆ. ದೂರು ಬಂದ ಹಿನ್ನೆಲೆಯಲ್ಲಿ ಉಡುಪಿ ನಗರ ಬಿಜೆಪಿ ಅಧ್ಯಕ್ಷ ರಾಘವೇಂದ್ರ ಕಿಣಿ ಅವರ ಕಲ್ಸಂಕದಲ್ಲಿರುವ ಮನೆ ಹಾಗೂ ಕಡಿಯಾಳಿಯಲ್ಲಿರುವ ಸಿವಿಲ್ ಇಂಜಿನಿಯರ್ ಕಚೇರಿ ಮೇಲೆ ಚುನಾವಣಾಧಿಕಾರಿಗಳು ರಾತ್ರೋರಾತ್ರಿ ದಾಳಿ ನಡೆಸಿ ಸುಮಾರು 3 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ದಾರೆ. ಏಪ್ರಿಲ್ 22ರಂದು ಮಗನ ಸಾಮೂಹಿಕ ಉಪನಯನದ ಹಿನ್ನೆಲೆಯಲ್ಲಿ ರಾಘವೇಂದ್ರ ಕಿಣಿ ಸೀರೆ ಮತ್ತು ಶಲ್ಯವನ್ನ ಸಂಗ್ರಹಿಸಿ ಇಟ್ಟಿದ್ರು. ಮಾತ್ರವಲ್ಲದೆ ಮಗನ ಕಾರ್ಯಕ್ರಮದ ಬಗ್ಗೆ ಅನುಮತಿಯನ್ನು ಪಡೆದಿದ್ರು. ಆದರೆ ಚುನಾವಣಾ ಅಧಿಕಾರಿಗಳು ದಾಳಿ ನಡೆಸಿ ರಾಘವೇಂದ್ರ ಕಿಣಿಯವರ ವಿಚಾರಣೆ ನಡೆಸಿದ್ದು ಮಗನ ಕಾರ್ಯಕ್ರಮದ ಬಗ್ಗೆ ಸೀರೆ ಸಂಗ್ರಹ ಮಾಡಿದ್ದೇನೆ ಎಂದು ಅಧಿಕಾರಿಗಳ ಮನವೊಲಿಸಿದ ಬಳಿಕ ಚುನಾವಣಾ ಅಧಿಕಾರಿಗಳು ತೆರಳಿದ್ದಾರೆ. ಅಕ್ಟೋಬರ್ 2 ಗಾಂಧಿ ಜಯಂತಿ ದಿವಸ ನಾನು ಪತ್ರಿಕೆಯಲ್ಲಿ ಜಾಹೀರಾತು ನೀಡಿದ್ದೆ. ನನ್ನ ಮಗನ ಉಪನಯನ ಇದೆ, ಅದರ ಜೊತೆಗೆ ಸಮಾಜದ ಎಲ್ಲ ಸಮಾಜದ ಮಕ್ಕಳು ಯಾರು ಬಡವರಿದ್ದಾರೆ ಅವರು ನನ್ನನ್ನು ಸಂಪರ್ಕಿಸಬೇಕು ಅಂತ ಹೇಳಿ ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟ ಪ್ರಕಾರ ಈಗ 21 ಪ್ಲಸ್ ನನ್ನ ಮಗ ಸೇರಿ 22 ಮಂದಿ ಒಟ್ಟಾಗಿದ್ದಾರೆ. ಏಪ್ರಿಲ್ 22ನೇ ತಾರೀಕಿಗೆ ಸಾಮೂಹಿಕ ಉಪನಯನ ಅಂತ ಹೇಳಿ ನಾವು 6 ತಿಂಗಳ ಹಿಂದೆ ಡೇಟನ್ನು ಫಿಕ್ಸ್ ಮಾಡಿ ಆ ಕಾರ್ಯಕ್ರಮಕ್ಕೆ ಮುಂದಿಟ್ಟಿದ್ದೇವೆ. 22 ಮಕ್ಕಳಲ್ಲಿ ವಿಶೇಷವಾಗಿ ನನ್ನ ಮಗನೂ ಸೇರಿ ಎಲ್ಲರೂ ಒಂದೇ ರೀತಿ ಇರಬೇಕು ಎಂಬ ದೃಷ್ಟಿಯಲ್ಲಿ ಇನ್ವಿಟೇಷನ್ನಲ್ಲಿ ಕೂಡ 22 ಮಕ್ಕಳ ಫೋಟೋ, 22 ಮಕ್ಕಳ ತಾಯಿಯಂದರು ಇರ್ಬೋದು ಅಥವಾ ಅವರ ಕುಟುಂಬಕ್ಕರು ಒಂದೇ ರೀತಿಯಲ್ಲಿ ಸಾಮೂಹಿಕವಾಗಿ ನೋಡುವಾಗ ಒಂದೇ ಕುಟುಂಬದ ರೀತಿ ಕಾಣಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಯೂನಿಫಾರ್ಮ್ ಇರಬೇಕು ಅಂತ ದೃಷ್ಟಿಯಲ್ಲಿ ಎಲ್ಲರಿಗೊಂದು ಸಮವಸ್ತ್ರ ತರಬೇಕು ಅಂತೇಳಿ 50 ಸೀರೆಯನ್ನು ನಾವು ಬೆಂಗಳೂರಿನಿಂದ ತರಿಸಿತ್ತು. ಅದರ ಪ್ರಕಾರ ನಿನ್ನೆ ದಡೀರನೆ ಚುನಾವಣಾಧಿಕಾರಿಗಳು ನಮ್ಮ ಮನೆಗೆ ಮತ್ತು ನಮ್ಮ ಕಚೇರಿಗೆ ದಾಳಿ ಕೊಟ್ಟರು. ಕೊಟ್ಟು ಅವರಿಗೆ ಸಂಶಯ ಇತ್ತು, ಇದು ಯಾವುದೋ ಬೇರೆ ವಿಷಯಕ್ಕೆ ತಂದಿದ್ದಾರೆ ಅಂತ ಹೇಳುವಂಥ ಸಂಶಯ ಇತ್ತು. ಆದರೆ ಎಲ್ಲ ರೆಕಾರ್ಡ್ಗಳನ್ನು ಪರಿಶೀಲಿಸಿದರು. ಒಂದು 4 ಗಂಟೆಗಳ ಕಾಲ ನನ್ನ ಮನೆ ಮತ್ತು ನನ್ನ ಕಚೇರಿಗೆ ಅವರ ಡ್ಯೂಟಿಯನ್ನು ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ ಮಾಡಿದರು.